ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್, ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಯಾವ್ದ್ರ ಬಗ್ಗೆ ಅಂದ್ರೆ, ಧರ್ಮಸ್ಥಳಕ್ಕೆ ಎಲ್ಲರೂ ಹೋಗೋದು ಮಂಜುನಾಥನ ನೋಡಕ್ಕೆ. ಬಟ್ ತುಂಬಾ ಜನ ಧರ್ಮಸ್ಥಳ ಸುತ್ತಮುತ್ತ ಇರೋ ಪ್ಲೇಸಸ್ಗಳನ್ನ ಮಿಸ್ ಮಾಡ್ಬಿಡ್ತಾರೆ. ಅದರಲ್ಲಿ ಒಂದು ಮೇನ್ ಆದ ದೇವಸ್ಥಾನ ನಾನು ನಿಮ್ಗೆ ಇವತ್ತು ತೋರಿಸ್ತಿದ್ದೀನಿ. ಈ ದೇವಸ್ಥಾನ ಎಲ್ಲಿದೆ ಅಂದ್ರೆ, ಧರ್ಮಸ್ಥಳದಿಂದ ಒಂದು 1 ಕಿಲೋಮೀಟರ್ ಒಳಗಡೆ ರೇಡಿಯಸ್ ಅಲ್ಲೇ ಇರೋದ್ರಿಂದ ನೀವು ಆರಾಮಾಗಿ ಹೋಗಿ ಬರ್ಬೋದು. ಫುಲ್ ಮಾಹಿತಿ ನಿಮ್ಗೆ ಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೆ ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋ ಒಳಗಡೆ ಹೋಗಿ ನೋಡೋಣ. ಧರ್ಮಸ್ಥಳದಲ್ಲಿ ಇನ್ನೊಂದು ವಿಶೇಷವಾದ ದೇವಸ್ಥಾನ ಇದೆ, ಅದು ಶ್ರೀ ಭಗವಾನ್ ಬಾಹುಬಲಿ ದೇವಸ್ಥಾನ ಅಂತ. ಇದು ರತ್ನಗಿರಿ ಅಂತ ಒಂದು ಬೆಟ್ಟದ ಮೇಲೆ ಇದೆ. ನಿಮ್ಗೆ ಧರ್ಮಸ್ಥಳ ದೇವಸ್ಥಾನದಿಂದ ಕೇವಲ 1 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ನೀವು ತಲುಪಕ್ಕೆ. ಎರಡು ಮಾರ್ಗದಲ್ಲಿ ಹೋಗ್ಬೋದು, ಒಂದು ನೀವು ನಡ್ಕೊಂಡು ಡೈರೆಕ್ಟ್ ಆಗಿ ಮೇಲೆ ಹತ್ಬಹುದು, ಇಲ್ಲಾಂದ್ರೆ ಕಾರಿನಿಂದಾನೇ ಮೇಲೆ ತನಕ ಹೋಗ್ಬೋದು. ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತ ಈ ಬಾಹುಬಲಿ ಮೂರ್ತಿಯ ಎತ್ತರ ಬಂದು 39 ಅಡಿ ಆಗಿರುತ್ತೆ. ಮತ್ತೆ ಇದರ ತೂಕ ಬಂದು 170 ಟನ್ ಅಂತ ಹೇಳ್ತಾರೆ. ಇದರ ಕೆತ್ತನೆ ಬಂದು 1966 ಸ್ಟಾರ್ಟ್ ಆಗುತ್ತೆ. ಆಮೇಲೆ 1982 ಇದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಧರ್ಮಸ್ಥಳದಲ್ಲಿ. ಈ ಬೆಟ್ಟದ ಮೇಲೆ ಇಷ್ಟು ದೊಡ್ಡ ಶಿಲೆ ಯಾವ ತರ ಬಂತು ಅನ್ನೋದನ್ನ ಫುಲ್ ಕತೆ ನಿಮ್ಗೆ ಹೇಳ್ತೀನಿ, ಬನ್ನಿ. ಶ್ರೀ ಶೇಸ್ತ್ರ ಧರ್ಮಸ್ಥಳದ ಆ ದಿನದ ಧರ್ಮಕರ್ತರಾಗಿದ್ದ ಶ್ರೀ ರತ್ನವರ್ಮ ಹೆಗಡೆ ಅಭೇಕ್ಷದಲ್ಲಿ 1966 ಬಾಹುಬಲಿ ಮೂರ್ತಿಯ ಕೆತ್ತನೆ ಕಾರ್ಯ ಬಂದು ಪ್ರಾರಂಭವಾಗಿತ್ತು. ವಿಗ್ರಹ ಬಂದು ಪೂರ್ಣಗೊಂಡ ಸಮಯದಲ್ಲಿ ಕಾರ್ಕಳದಿಂದ 65 ಕಿಲೋಮೀಟರ್ ರಸ್ತೆ ಮಾರ್ಗದಲ್ಲಿ ಧರ್ಮಸ್ಥಳಕ್ಕೆ ತಗೊಂಡ್ ಬರೋದೇ ಒಂದು ದೊಡ್ಡ ಸವಾಲಾಗಿತ್ತು ಇವರಿಗೆ. ಇಷ್ಟು ದೊಡ್ಡ ಶಿಲೆಯನ್ನು 65 ಕಿಲೋಮೀಟರ್ ಸಾಗಿಸೋದನ್ನು ತುಂಬಾನೇ ಕಷ್ಟ. ಆ ಕಾಲದಲ್ಲಿ ಅದನ್ನ ಸಾಗರಣೆ ಮಾಡಕ್ಕೆ ಯಾವುದೇ ತರವಾದ ವಸ್ತು ಇರಲಿಲ್ಲ. ಅದರಿಂದ ಮುಂಬೈಯಿಂದ ಇದಕ್ಕೋಸ್ಕರನೇ ಒಂದು 64 ಚಕ್ರ ಇರುವ ಟ್ರಕ್ ಅನ್ನು ತಯಾರಿ ಮಾಡಿದ್ರು. ಈ ಟ್ರಕ್ ಮಾತ್ರ ಅಲ್ಲ, ಇದರ ಜೊತೆಗೆ 21 ಆನೆಗಳು ಮತ್ತೆ ಹಲವಾರು ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡು 45 ದಿವಸ ಈ 170 ಟನ್ ತೂಕ ಇರುವ ಮೂರ್ತಿಯನ್ನ ಧರ್ಮಸ್ಥಳಕ್ಕೆ ತಗೊಂಡ್ ಬಂದ್ರು. ಇಷ್ಟೆಲ್ಲಾ ಕಷ್ಟಪಟ್ಟು ಸುಮಾರು 16 ವರ್ಷಗಳ ನಂತರ 1982 ಇದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಈ ಮೂರ್ತಿ ಪಕ್ಕದಲ್ಲೇ ನಿಮ್ಗೆ ಒಂದು ಸಣ್ಣದಾಗಿ ಮ್ಯೂಸಿಯಂ ತರ ಇದೆ. ಅಲ್ಲಿ ಯಾವ ತರ ಪ್ರತಿಷ್ಠಾಪನೆ ಮಾಡಿದರೆ, ಏನೆಲ್ಲ ಕಷ್ಟಗಳು ಎದುರುಗೊಂಡ್ರು ಅನ್ನೋದನ್ನ ಫುಲ್ ಮಾಹಿತಿನ ಅಲ್ಲಿ ತಿಳಿಸಿದ್ದಾರೆ, ಅದನ್ನ ನೀವು ಓದ್ ನೋಡ್ಕೋಬಹುದು. ಈಗ ಈ ಶಿಲೆ ಕರ್ನಾಟಕ ರಾಜ್ಯದಲ್ಲೇ ಮೋನಲಿತ್ ಶಿಲೆಗಳಲ್ಲಿ 3ನೇ ಜಾಗದಲ್ಲಿದೆ. ಇಲ್ಲಿ ಯಾವುದೇ ತರವಾದ ಎಂಟ್ರಿ ಫೀ ಇಲ್ಲ, ಮತ್ತೆ ತುಂಬಾನೇ ಸೂಪರ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ಆಲ್ರೆಡಿ ಹೋಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ಇನ್ಫಾರ್ಮೇಶನ್ ಏನಾದ್ರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅದೇ ತರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.